ಚಿಲುಮೆಯ ಭೇಟಿಯ ಮುಂದುವರೆದಿದೆ. ಚಿಲುಮೆ ಸಂಸ್ಥೆಯಿಂದ ಮತದಾರರ ಮಾಹಿತಿ ಕನ್ನ ಪ್ರಕರಣ ಏನಿದೆ, ಈಗಾಗಲೇ ಚಿಲುಮೆಯ ಭೇಟೆ ಮುಂದುವರೆದಿದೆ. ಮತ್ತೊಂದು ಕಡೆ ಹಗರಣದ ರೂವಾರಿಗಳಿಗೆ ಕಂಟಕ ಶುರುವಾಗಿದೆ. ಮೂವರು ಆರ್ಒಗಳನ್ನ ಈಗಾಗಲೇ ಹಲಸೂರು ಗೇಟ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿಲುಮೆಯ ಅಕ್ರಮಕ್ಕೆ ಮಧ್ಯವರ್ತಿಯಾಗಿದ್ದಂತಹ ಶಿವಕುಮಾರ್ನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಪೇಟೆ ಶಿವಾಜಿನಗರ ಮಹದೇವಪುರದ ಆರ್ಒಗಳ ಬಂಧನ ಕೂಡ ಆಗಿದೆ. ಆರ್ಆರ್ ನಗರದ ಎಆರ್ಒ ಬಂಧಿಸಿ ಪೊಲೀಸರು ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಖಾಕಿ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗ ಆಗಿದೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದೆ. ನೋಡಬೇಕು ಈ ಚಿಲುಮೆಯ ಭೇಟೆ ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ, ಯಾರ್ಯಾರನ್ನೆಲ್ಲ ಈ ಒಂದು ಸುಳಿಗೆ ಸಿಲುಕು ಹಾಕ್ಸತ್ತೆ ಅಂತ. ಹಾಗಾದ್ರೆ ಈ ಚಿಲುಮೆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಈ ಚಿಲುಮೆಯ ಚಕ್ರವ್ಯೂಹ ಎಂಥದ್ದು, ಈಗಾಗಲೇ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಕ್ರಮವಾಗಿ ಚಿಲುಮೆ ಸಂಸ್ಥೆಗೆ ಬಿಎಲ್ಒ ಕಾರ್ಡ್ ಅನ್ನು ವಿತರಣೆ ಮಾಡಲಾಗಿದೆ. ಸೊ ಅದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಯಾರ ಹಾಗಾದ್ರೆ ಈ ಬಿಎಲ್ಒ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ದು? ಕೇವಲ ಖಾಲಿ ಕಾರ್ಡ್ಗಳಿಗೆ ಸೀಲು ಸಹಿ ಹಾಕಿ ನೀಡ್ತಾ ಇದ್ದಂತಹ ಆರೋಪಿಗಳು, ಇದು ಗಂಭೀರ ಪ್ರಕರಣ. ಖಾಲಿ ಕಾರ್ಡ್ಗಳಿಗೆ ಸೀಲು ಸಿಗ್ನೇಚರ್ ಏನ್ ಬೇಕಾದರೂ ಹಾಕಬಹುದು ಅನ್ನೋದನ್ನ ಈ ಮುಖಾಂತರ ಅವರು ಹೇಳಿದ್ದಾರೆ. ತಮಗೆ ಬೇಕಾದವರ ಫೋಟೋ ಹಾಕೊಳ್ಳೋದು, ಹೆಸರು ಹಾಕೊಳ್ತಾ ಇತ್ತು ಈ ಚಿಲುಮೆ. ಅಂದ್ರೆ ಯಾರ ಐಯರ್ ಆಫೀಸರ್ ಅಲ್ಲಿ ಸಿಗ್ನೇಚರು ಬೇಡ ಸೀಲು ಬೇಡ, ಇವರೇ ಫೋರ್ಜರಿ ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಆದ್ರೆ ಆರ್ಒ ಮತ್ತೆ ಎಆರ್ಒಗಳಿಗೆ ಬಿಎಲ್ಒ ಕಾರ್ಡ್ ನೀಡುವಂತಹ ಅಧಿಕಾರವೇ ಇಲ್ಲ, ಆದರೂ ಕೂಡ ಬಿಎಲ್ಒ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರೋದು. ಕೇವಲ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಮಾತ್ರ ಕಾರ್ಡ್ ಕೊಟ್ಟಿರುವಂತಹ ಅಧಿಕಾರ ಇದೆ. ಚುನಾವಣಾ ಆಯೋಗದ ಅಧಿಕಾರಿಗಳು ಮಾತ್ರ ಆ ಒಂದು ಕಾರ್ಡ್ಗಳನ್ನು ವಿತರಿಸಬಹುದು. ಆದರೆ ಇವರು ಸಿಕ್ಕವರಿಗೆಲ್ಲ ಅವ್ರಿಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಕಾರ್ಡ್ಗಳನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ. ಕೇವಲ ಸಹಿ ಹಾಗೆ ಸೀಲು ಹಾಕಿರುವಂತಹ 1,000ಕ್ಕೂ ಹೆಚ್ಚು ಕಾರ್ಡ್ಗಳು ಪತ್ತೆಯಾಗಿದೆ. ಅಂದ್ರೆ ಇನ್ನೆಷ್ಟು ಗ್ಯಾಂಗ್ ಇವರಲ್ಲಿ ಇತ್ತು ಅನ್ನೋದನ್ನ ನಾವಿಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಚಿಲುಮೆ ಸಂಸ್ಥೆಯಿಂದ ಹಣ ಪಡೆದು ಬಿಎಲ್ಒ ಕಾರ್ಡ್ ನೀಡಿರುವಂತಹ ಬಗ್ಗೆ ಕೂಡ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಮತದಾರರ ಪಟ್ಟಿಯಲ್ಲಿನ ಹೆಸರು ಡಿಲೀಟ್ ಮಾಡಿದ್ದಾರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಇದೀಗ ನಡೀತಾ ಇದೆ. ಬಗೆದಷ್ಟು ಈ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಸೈಡಿ ಕೇಸು ಚಿಲುಮೆ ಸಂಸ್ಥೆ ಮೇಲೆ ನಡೀತಿದೆ. ಅದರಲ್ಲಿ ಏನು ಮೇಲ್ನೋಟಕ್ಕೆ ಅಪಾರ್ಟ್ಮೆಂಟ್ ಅಂಡ್ ಕಾನ್ಸ್ಪಿರಸಿ ರೂಪದಲ್ಲಿ 3 ಜನ ಆರ್ಒ ಹಾಗೂ 1 ಎಆರ್ಒ ನಾವು ವಶಕ್ಕೆ ಪಡೆದಿದ್ದೀವಿ. ಅದರಲ್ಲಿ ಇನ್ನೂ ಹೆಚ್ಚಿನ ತನಿಖೆ ಬಾಕಿ ಇರೋದ್ರಿಂದ ಹಾಗೂ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಸಂಗ್ರಹ ಆಗಬೇಕಾಗಿರೋದ್ರಿಂದ ನಾವು ಇವಾಗಿರೋಂಥ ಒಂದು ಏನು ಎವಿಡೆನ್ಸ್ ಇದೆ ಆ ಎವಿಡೆನ್ಸ್ ಬೇಸಿಸ್ ಮೇಲೆ ನಾವು ಅವರನ್ನ ನಮ್ಮ ವಶಕ್ಕೆ ಪಡೆದಿದ್ದೀವಿ ಆ್ಯಂಡ್ ಫರ್ದರ್ ಪ್ರೊಸೀಜರ್ಸ್ ಮಾಡಿದ್ದೀವಿ. ಏನು ಈ ಕಾರ್ಡ್ ಐ ಡಿ ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಅದರಲ್ಲಿ ಇವ್ರದ್ದು ಮೇನ್ ಪಾತ್ರ ಇರೋದ್ರಿಂದ ಹಾಗೂ ಇದು ಮೇಲ್ನೋಟಕ್ಕೆ ನಮಗೆ ಎವಿಡೆನ್ಸ್ಗಳಿರೋದ್ರಿಂದ ನಾವು ಇದರಲ್ಲಿ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್ ಮಾರುತಿ. ಈ ಚಿಲುಮೆ ಸಂಸ್ಥೆಯಿಂದ ಬಗೆದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಅಂತ ಅನ್ಸತ್ತೆ. ಸದ್ಯ ಒಟ್ಟಾರೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ವಿಚಾರದಲ್ಲಿ? ಖಂಡಿತ ಶ್ರುತಿ, ಚಿಲುಮೆ ವಿಚಾರವಾಗಿ ಅಂದ್ರೆ ಅಕ್ರಮವಾಗಿ ಮತದಾರ ಪಟ್ಟಿಯನ್ನ ಬಹಿರಂಗ ಪಡಿಸ್ತಿದ್ದಾರೆ ಅನ್ನುವಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ಮತ್ತು ತನಿಖೆಗಳು ನಡೀತಿರುವಂತದ್ದು ಹಿನ್ನೆಲೆಯಲ್ಲಿ ಈಗಾಗಲೇ 3 ಜನ ಆರ್ಒ ಮತ್ತು ಒಬ್ರು ಎಆರ್ಒ ಅನ್ನ ಬಂಧಿಸಿರುವಂತ ಪೊಲೀಸರು ಹೆಚ್ಚಿನ ತನಿಖೆಯನ್ನ ವಿಚಾರಣೆ ನಡೆಸ್ತಾ ಇದ್ದಾಗ ಸಾಕಷ್ಟು ಸತ್ಯಾಂಶಗಳು ಮತ್ತು ಸ್ಫೋಟಕ ಮಾಹಿತಿಗಳು ಹೊರ ಬರ್ತಿರುವಂತದ್ದು ಅಂದ್ರೆ ಈ 3 ಜನ ಆರ್ಒಗಳಾಗಿರ್ಬೋದು ಮತ್ತು ಒಬ್ಬ ಎಆರ್ಒ ಏನಿದ್ದಾರೆ ಇವರು ಬಿಎಲ್ಒ ಕಾರ್ಡ್ಗಳನ್ನಂದ್ರೆ ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಕಾರ್ಡ್ಗಳನ್ನ ಚಿಲುಮೆ ಸಂಸ್ಥೆಗೆ ನೀಡಿರುವಂತದ್ದು ಅದು 1,000ಕ್ಕೂ ಹೆಚ್ಚು ಸೈನ್ ಅಂಡ್ ಸೀಲ್ ಮಾಡಿ ಕೊಟ್ಟಿರುವಂತದ್ದು ಅಂದ್ರೆ ಇವರಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ, ಸೈನ್ ಅಂಡ್ ಸೀಲ್ ಮಾಡಿಕೊಡುವಂತ ಅಧಿಕಾರ ಇವ್ರಿಗೆ ಇರೋದಿಲ್ಲ, ಅದು ಚುನಾವಣಾ ಆಯೋಗದ ಅಧಿಕಾರಿಗಳು ಕೊಡ್ಬೇಕಾಗತ್ತೆ. ಇದು ಇವರು ಬಿಬಿಎಂಪಿ ಇಂದ ನಿಯೋಜನೆ ಆಗಿರುವಂತ ಅಧಿಕಾರಿಗಳು ಈ ರೀತಿ ಚಿಲುಮೆ ಸಂಸ್ಥೆಗೆ ಅಕ್ರಮವಾಗಿ ಬಿಎಲ್ಒ ಕಾರ್ಡ್ಗಳನ್ನ ಕೊಟ್ಟಿರುವಂತದ್ದು. ಈ ಬಿಎಲ್ಒ ಕಾರ್ಡ್ಗಳನ್ನ ಚಿಲುಮೆ ಸಂಸ್ಥೆಯವರು ಯಾರ್ಯಾರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಅವ್ರಿಗೂ ಕೂಡ ಇಲ್ಲದಂತ ಪರಿಸ್ಥಿತಿ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬಿಎಲ್ಒ ಕಾರ್ಡ್ಗಳನ್ನ ಬಳಕೆ ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನ ಸೇರಿಸುವುದಾಗಿರ್ಬೋದು ಅಥವಾ ಡಿಲೀಟ್ ಮಾಡುವಂತ ಕೆಲಸನೂ ಸಹ ಚಿಲುಮೆ ಸಂಸ್ಥೆ ಮಾಡಿರುವಂತ ಸಾಧ್ಯತೆಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಪೊಲೀಸರು ಮುಂದುವರಿಸಿರುವಂತದ್ದು ಶ್ರುತಿ. ಓಕೆ ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.